ನಮಸ್ಕಾರ ಸ್ನೇಹಿತರೆ ನನ್ನ ತಾರಸಿ ತೋಟಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ತುಂಬ ದಿನ ಆದಮೇಲೆ ನನ್ನ ಗಾರ್ಡನಿಂಗ್ ಚಾನಲಲ್ಲಿ ಇವತ್ತು ಹಾರ್ವೆಸ್ಟಿಂಗ್ ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಬೆಂಡೆಕಾಯಿ ಗಿಡದಲ್ಲಿ ಬೆಂಡೆಕಾಯಿಗಳು ಬಿಟ್ಟಿದೆ ಅದನ್ನೆಲ್ಲದನ್ನು ಕೂಡ ಹಾರ್ವೆಸ್ಟ್ ಇದ್ದೀವಿ ಲಾಸ್ಟ್ ಟೈಮ್ ಬೆಂಡೆಕಾಯಿ ಗಿಡ ಹಾಕಿದ್ನಲ್ಲ ಅದರಲ್ಲೇ ಬೀಜನ ಕಲೆಕ್ಟ್ ಮಾಡಿಟ್ಕೊಂಡಿದ್ದೆ ಆ ಬೀಜಗಳನ್ನು ಸ್ವಲ್ಪ ಅತ್ತೆ ಒಂದೇ ಪಾಟಲ್ಲಿ ತುಂಬ ಗಿಡಗಳನ್ನ ಹಾಕ್ಬಿಟ್ಟಿದ್ರು ಹಾಗಾಗಿ ಸ್ವಲ್ಪ ಸೊಂಪಾಗಿ ಬಂದಿದೆ ಅದಕ್ಕೋಸ್ಕರ ಈ ಸಲ ಅಷ್ಟೊಂದು ಜಾಸ್ತಿ ನಮಗೆ ಸಿಕ್ಕಿಲ್ಲ ಅಂದರೆ ಈ ಒಂದೆರಡು ಮೂರು ಸಲ ಹಾರ್ವೆಸ್ಟ್ ಮಾಡಿದ್ದೀನಿ ಒಂದು ಕಾಲು ಕಾಲು ಕೆ ಜಿಯಷ್ಟು ಬೆಂಡೆಕಾಯಿ ಸಿಕ್ಕಿತ್ತು ಸ್ವಲ್ಪ ದೂರ ದೂರವಾಗಿ ಬೇರೆ ಪಾಟ್ಗಳಲ್ಲಿ ಹಾಕಿದರೆ ಇನ್ನೂ ಚೆನ್ನಾಗಿ ಬಿಡ್ತಾ ಇತ್ತು ಅಂತ ಅನಿಸುತ್ತೆ ಆ ಬೆಂಡೆಕಾಯಿ ಹಾರ್ವೆಸ್ಟಿಂಗ್ ಮಾಡಿದಾದ್ಮೇಲೆ ಎರಡು ಪಡವಲ್ಕಾಯಿ ಇತ್ತು ಅದನ್ನು ಕೂಡ ಹಾರ್ವೆಸ್ಟ್ ಮಾಡ್ತಾ ಇದ್ದೀವಿ ಈ ಹಾರ್ವೆಸ್ಟಿಂಗ್ ಎಲ್ಲ ಮುಗಿದ್ಮೇಲೆ ಪಡವಲ್ಕಾಯಿ ಗಿಡ ತುಂಬ ಒಂಥರ ರೋಗ ಬಂದಂಗಾಗಿತ್ತು ಹಾಗಾಗಿ ಅದನ್ನು ಕಟ್ ಮಾಡಿದೆ ನಾನು ಒಂದು ನಾಲ್ಕು ಚರಿ ಟೊಮೆಟೊ ಕೂಡ ಸಿಕ್ಕಿದೆ ಇವತ್ತು ಇವತ್ತಿನ ವಿಡಿಯೋದಲ್ಲಿ ಒಂದೇ ದಿನದ ಹಾರ್ವೆಸ್ಟ್ ತೋರಿಸ್ತಾ ಇಲ್ಲ ಒಂದು ಮೂರು ನಾಲ್ಕು ದಿನದ ಹಾರ್ವೆಸ್ಟಿಂಗ್ನ ತೋರಿಸ್ತಾ ಇರುವಂಥದ್ದು ಇವಾಗ ಸುಮಾರಷ್ಟು ಬೇರೆ ತರಕಾರಿ ಗಿಡಗಳನ್ನು ಕೂಡ ನಾನು ಬೀಜಗಳನ್ನು ನೆಟ್ಟಿದ್ದೀನಿ ಇವಾಗ ಸಮ್ಮರಲ್ಲಿ ಹಾಗೆ ಮಳೆಗಾಲ ಶುರುವಾಗುವಂಥ ಟೈಮಲ್ಲಿ ಚೆನ್ನಾಗಿ ಬಿಡುವಂಥ ಗಿಡಗಳನ್ನು ಸ್ವಲ್ಪ ಹಾಕಿದ್ದೀನಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದು ಸ್ವೀಟ್ ಲೈಮ್ ಗಿಡ ಇದರಲ್ಲಿ ಟೊಮೆಟೊ ಗಿಡ ಕೂಡ ಉಟ್ಕೊಂಡಿದೆ ತುಂಬ ಚೆನ್ನಾಗಿ ಟೊಮೆಟೊ ಬಿಡ್ತಾ ಇದೆ ಸ್ವೀಟ್ ಲೈಮ್ನು ಕೂಡ ಒಂದೆರಡು ಮೂರು ಸಲ ಹಾರ್ವೆಸ್ಟ್ ಮಾಡಿದ್ವಿ ಒಂದೊಂದೇ ಅದು ಸಿಪ್ಪೆ ಸಮೇತ ತಿನ್ನೋ ಲೈಮ್ ವೆರೈಟಿ ಇಲ್ಲಿ ಇವಾಗ ತೋರಿಸ್ತಾ ಇರೋವಂಥದ್ದು ಬಳ್ಳಿ ಗೆಣಸು ಅಂತೀವಲ್ಲ ಅದು ಬಳ್ಳಿ ಗೆಣಸನ್ನು ಮನೆಗೆ ತಗೊಂಡು ಬಂದಾಗ ಒಂದನ್ನು ನಾನು ಹಾಗೆ ಇಟ್ಟಿದ್ದೆ ಅದು ಇವಾಗ ಈ ರೀತಿ ಬಿಟ್ಟಿದೆ ಇನ್ನು ಚಿಂತಾಮಣಿ ಹೂಗಳಂತೂ ಸಿಕ್ಕಾಪಟ್ಟೆ ಇದೆ ವಾರಕ್ಕೊಂದ್ಸಲ ಒಂದು ಮಾರಷ್ಟುದ್ದ ನಾವು ಹೂಗಳನ್ನೆಲ್ಲ ಪೋಣಿಸಿದ್ರೆ ಆಗತ್ತೆ ಇಲ್ಲಿ ಸ್ವಲ್ಪ ಬೀನ್ಸ್ ಕೂಡ ಇದೆ ಅದನ್ನು ಕೂಡ ಹಾರ್ವೆಸ್ಟ್ ಮಾಡ್ಕೋಬೇಕು ಇನ್ನು ಸ್ವಲ್ಪ ದಿನ ಬಿಟ್ಟು ಅದನ್ನು ಹಾರ್ವೆಸ್ಟ್ ಮಾಡ್ತೀನಿ ಹಾರ್ವೆಸ್ಟ್ ಮಾಡುವಂಥ ಅದನ್ನು ಇದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಇದೆಲ್ಲವೂ ಕೂಡ ಬೀಜಗಳು ನಮ್ಮ ಅತ್ತೆ ಇಟ್ಟಿದ್ದು ತುಂಬ ಹತ್ರ ಹತ್ರ ಇಟ್ಬಿಟ್ಟಿದ್ದಾರೆ ಹಾಗಾಗಿನೇ ಚೆನ್ನಾಗಿ ಈ ಸಲ ದೊಡ್ಡ ದೊಡ್ಡದಾಗಿ ಸೈಜ್ ಆಗಿಲ್ಲ ಬೀನ್ಸು ಲಾಸ್ಟ್ ಟೈಮ್ ತುಂಬ ಚೆನ್ನಾಗಿ ಬಿಟ್ಟಿತ್ತು ಒಂದು ಹಾಗಲಕಾಯಿ ಇತ್ತು ಅದನ್ನು ಕೂಡ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಇನ್ನು ಹೀರೆಕಾಯಿ ಗಿಡದಲ್ಲಿ ಕಾಯಿ ಇಲ್ಲ ಯಾಕಂದರೆ ರೀಸೆಂಟಾಗಿ ಅದ್ರ ಬೀಜಗಳನ್ನ ಹಾಕಿರೋವಂಥದ್ದು ಹಾಗಾಗಿ ಇನ್ನೂ ಕಾಯಿ ಇಲ್ಲ ಇನ್ನು ಸ್ವಲ್ಪ ದಿನ ಕಳೆದ್ರೆ ಹೀರೆಕಾಯಿ ಕೂಡ ಕಾಯಿ ಬಿಡೋದಕ್ಕೆ ಶುರು ಮಾಡುತ್ತೆ ಇನ್ನು ಟೂ ಡೇಸ್ ಒನ್ಸು ತ್ರೀ ಡೇಸ್ ಅಂತೂ ಬೆಂಡೆಕಾಯಿ ಒಂದು ನಾಲ್ಕೈದಂತೂ ಇರುತ್ತೆ ಡೈಲಿ ಅದನ್ನೆಲ್ಲ ತೊಗೊಂಡೋಗಿ ನಾನು ಒಂದು ಬಾಕ್ಸಲ್ಲಿ ಹಾಕಿ ಶೇಖರಣೆ ಮಾಡಿಡ್ತೀನಿ ಒಂದು ಸ್ವಲ್ಪ ಒಂದು ವಾರದಷ್ಟರಲ್ಲಿ ನಮಗೆ ಒಂದು ಕಾಲು ಕೆ ಜಿಯಷ್ಟು ಬೆಂಡೆಕಾಯಿ ಸಿಗುತ್ತೆ ಅದರಲ್ಲಿ ಹುಳಿನೋ ಅಥವಾ ಪಲ್ಯನೋ ಏನಾದರೂ ಮಾಡ್ಕೋತೀನಿ ಆ ಬೆಂಡೆಕಾಯಿ ಗೊಜ್ಜು ಮಾಡಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಬಿಟ್ಟಿದ್ದಂತಹ ಬೆಂಡೆಕಾಯನ್ನೇ ಎರಡು ಸಲ ನಾನು ಅಡುಗೆ ಮಾಡಿದ್ದೆ ಬೆಂಡೆಕಾಯಲ್ಲಿ ಒಂದೇ ಸಲ ಜಾಸ್ತಿ ಬಿಡೋದಿಲ್ಲ ದಿನೇ ದಿನೇ ಬಿಡ್ತಾ ಇರುತ್ತೆ ನಾವು ಎಳೆದಿದ್ದಾಗೆ ಕಿತ್ಕೊಳ್ಬೇಕು ಅದು ಸ್ವಲ್ಪ ದಿನ ಬಲಿಯೋದಕ್ಕೆ ಹಾಗೆ ಬಿಟ್ಟರೆ ತುಂಬಾ ಬಲತೋಗುತ್ತೆ ನೋಡಿ ಎರಡು ಮೂರು ದಿನಕ್ಕೊಂದು ಸಲ ಈ ರೀತಿ ಇಷ್ಟಿಷ್ಟು ಇರುತ್ತೆ ಇನ್ನು ಗೋರಿಕಾಯಿ ಇತ್ತು ಆ ಗೋರಿಕಾಯನ್ನು ಕೂಡ ಇವತ್ತು ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ ಗೋರಿಕಾಯಿ ಗಿಡದಲ್ಲಿ ಗಿಡವೂ ನೋಡ್ತಾ ಇರ್ಬೋದು ಎಲ್ಲ ತುಂಬ ಹತ್ರ ಹತ್ರ ಹಾಕ್ಬಿಟ್ಟಿದ್ದಾರೆ ಚಿಕ್ಕ ಚಿಕ್ಕ ಪಾಟಲ್ಲಿ ಇಷ್ಟೊಂದು ಗಿಡಗಳು ಹಾಕಿದ್ರೆ ಅದು ಚೆನ್ನಾಗಿ ಗ್ರೋತ್ ತಗೊಳ್ಳಲ್ಲ ದೊಡ್ಡ ದೊಡ್ಡ ಪಾಟ್ ಆದರೆ ಅಟ್ಲೀಸ್ಟ್ ಚೆನ್ನಾಗಿರುತ್ತೆ ಬಟ್ ತುಂಬ ಚಿಕ್ಕ ಚಿಕ್ಕದ್ರಲ್ಲಿ ಹಾಕ್ಬಿಟ್ರೆ ಅಷ್ಟೊಂದು ಚೆನ್ನಾಗಿ ಬರೋಲ್ಲ ಗಿಡಗಳು ಜಾಸ್ತಿ ಇದೆ ಅಂತ ಅದರಲ್ಲಿ ಬಿಟ್ಟರೆ ಅದರಲ್ಲೂ ಚೆನ್ನಾಗಿ ಬರಲ್ಲ ಹಾಗಂತ ಕಿತ್ಬಿಟ್ಟು ಬೇರೆ ಕಡೆ ನೆಡೋದಕ್ಕೂ ಕೂಡ ಅದು ಆಗೋದಿಲ್ಲ ಇಲ್ಲಿ ಒಂದೇ ಒಂದು ಸೌತೆಕಾಯಿ ಬಿಟ್ಟಿತ್ತು ಅದನ್ನು ಕೂಡ ಇವತ್ತು ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಬೀನ್ಸ್ನ ಇವತ್ತು ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ ನೋಡ್ಬೋದು ಬೀನ್ಸ್ ನೀವು ಲಾಸ್ಟ್ ಟೈಮ್ ಎಷ್ಟು ಚೆನ್ನಾಗಿ ಉದ್ದುದ್ದಕ್ಕೆ ಬಿಟ್ಟಿತ್ತು ಈ ಸಲ ಎಲ್ಲ ಗುಂಪು ಗುಂಪಾಗಿ ಬೀಜ ಹಾಕ್ಬಿಟ್ಟಿರೋದ್ರಿಂದ ಮತ್ತೆ ಅಷ್ಟೊಂದು ಗ್ರೋತ್ ಚೆನ್ನಾಗಿಲ್ಲ ಈ ಬೀನ್ಸು ಮತ್ತು ಗೋರಿಕಾಯಿ ಎರಡೂ ಹಾಕಿ ಬಸ್ಸಾರು ಮಾಡಿದೆ ನಾನು ಯಾವುದೇ ತರಕಾರಿ ಅಥವಾ ಯಾವುದೇ ಗಿಡಗಳನ್ನು ಹಾಕಿ ಮತ್ತೆ ಬೇರೆ ಗಿಡಗಳನ್ನು ಅಥವಾ ಸೀಡ್ಸ್ನ ಅದರೊಳಗಡೆ ಹಾಕ್ತೀವಿ ಮಣ್ಣಲ್ಲಿ ಅಂತಂದಾಗ ಆ ಮಣ್ಣನ್ನು ಸ್ವಲ್ಪ ರೀಚಾರ್ಜ್ ಮಾಡಬೇಕು ರೀಚಾರ್ಜ್ ಮಾಡದೇ ಇದ್ದರೆ ಸರಿಯಾಗಿ ನಮಗೆ ಫಲ ಸಿಗೋದಿಲ್ಲ ಅಂದರೆ ತರಕಾರಿ ನಾವು ಹಾಕಿದ ಮೇಲೆ ಇಮಿಡಿಯೇಟ್ ಅದೇ ಮಣ್ಣಿಗೆ ಮತ್ತೆ ತರಕಾರಿ ಬೀಜಗಳನ್ನು ಹಾಕಿದ್ರೆ ನೆಕ್ಸ್ಟು ಬಿಡೋವಂಥ ತರಕಾರಿಗಳು ಅಷ್ಟು ಹೆಲ್ದಿಯಾಗಿ ಬಿಡೋದಿಲ್ಲ ಅಂದರೆ ಲಾಸ್ಟ್ ಟೈಮು ಸಿಕ್ಕಿದಂಥ ತರಕಾರಿ ಸೈಜಿನ ತರಕಾರಿಗಳು ನಮಗೆ ಈ ಸಲವೂ ಸಿಗೋದಿಲ್ಲ ಹಾಗಾಗಿ ಸ್ವಲ್ಪ ಮಣ್ಣನ್ನು ತೆಗೆದು ಅದನ್ನು ಒಂದು ಸ್ವಲ್ಪ ಬಿಸ್ಲಲ್ಲೆಲ್ಲ ಒಣಗಿಸಿ ಅದಕ್ಕೆ ಮತ್ತೆ ಗೊಬ್ಬರ ಎಲ್ಲ ಹಾಕಿ ಕೋಕೋಪೀಠ ಹಾಕೋದಿದ್ರೆ ಹಾಕಿ ಅದನ್ನು ರೀಚಾರ್ಜ್ ಮಾಡಿದ ನಂತರ ಅದಕ್ಕೆ ಬೀಜ ಆಗಲಿ ಅಥವಾ ಗಿಡಗಳನ್ನಾಗಲಿ ಹಾಕಿದ್ರೆ ತುಂಬ ಚೆನ್ನಾಗಿ ತರಕಾರಿಗಳೆಲ್ಲ ಬಿಡುತ್ತೆ ಇನ್ನು ಇಲ್ಲಿ ಗೋರಿಕಾಯಿ ಎಲ್ಲ ಇತ್ತಲ್ಲ ಅದನ್ನೆಲ್ಲ ಹಾರ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಇವತ್ತು ಗೋರಿಕಾಯಿ ಜೊತೆ ಇವತ್ತು ಬೆಂಡೆಕಾಯಿ ಕೂಡ ಸ್ವಲ್ಪ ಸಿಕ್ಕಿದೆ ಈ ಮೂರು ದಿನ ಬೆಣ್ಣೆಕಾಯಿನ ಹಾರ್ವೆಸ್ಟ್ ಮಾಡೋದೇನು ತೋರಿಸ್ದೆ ಮೂರು ದಿನದ್ದು ಸೇರಿಸಿ ನಾನು ಬೇಳೆ ಹಾಕ್ಬಿಟ್ಟು ಹುಳಿ ಸಾಂಬಾರು ಮಾಡಿದೆ ತುಂಬ ಚೆನ್ನಾಗಾಗಿತ್ತು ಇನ್ನು ಇದಿಷ್ಟು ತರಕಾರಿ ಗಿಡಗಳು ಆಯಿತು ಹಣ್ಣಿನ ಗಿಡಗಳಲ್ಲೂ ಕೂಡ ದಾಳಿಂಬೆ ಗಿಡದಲ್ಲಿ ಕಾಯಿ ಇದೆ ಹಾಗೆ ಸಪೋಟ ಗಿಡದಲ್ಲಿ ಕಾಯಿ ಇದೆ ಸ್ವೀಟ್ ಲೈಮಲ್ಲೂ ಕೂಡ ಕಾಯಿ ಇದೆ ಹಾಗೆ ನಿಂಬೆ ಹಣ್ಣಿನ ಗಿಡದಲ್ಲೂ ಕೂಡ ಒಂದು ನಾಲ್ಕು ಕಾಯಿ ಕಚ್ಚಿದೆ ಅದು ನೋಡಬೇಕು ದೊಡ್ಡದಾಗುತ್ತೋ ಅಥವಾ ಬಿದ್ದೋಗುತ್ತೋ ಅಂತ ಇನ್ನು ಸೀಬೆ ಗಿಡದಲ್ಲಿ ಹೂ ಆಗೋದಕ್ಕೆ ಶುರುವಾಗಿದೆ ನೋಡಬೇಕು ಈ ಸಲ ಮೋಸ್ಟ್ಲಿ ನಮಗೆ ಸೀಬೆಕಾಯಿ ಬಿಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಅಂಜೂರ ಗಿಡದಲ್ಲಂತೂ ಅವಾಗವಾಗ ಸಿಗ್ತಾನೇ ಇರುತ್ತೆ ಶಾರ್ಟ್ ವಿಡಿಯೋದಲ್ಲಿ ನಾನು ಹಾಕ್ತಾಯಿರ್ತೀನಿ ನೀವು ನೋಡ್ಬೋದು ಇವತ್ತಿನ ವಿಡಿಯೋದಲ್ಲೂ ಕೂಡ ಎರಡು ಅಂಜೂರ ಹಣ್ಣು ಸಿಕ್ಕಿದೆ ಆ ಅಂಜೂರ ಹಣ್ಣನ್ನು ಹಾರ್ವೆಸ್ಟ್ ಮಾಡುವಂಥ ವಿಡಿಯೋನ ಇವಾಗ ಹಾಕ್ತಾಯಿದ್ದೀನಿ ನೋಡಿ ತುಂಬ ಸ್ವೀಟ್ ಆಗಿದೆ ಈ ಅಂಜೂರ ಹಣ್ಣು ನಾರ್ಮಲ್ ಆಗಿ ನಾವು ಒಣಗಿಸಿರುವಂತಹ ಅಂಜೂರ ಹಣ್ಣನ್ನು ತಿಂದಿರ್ತೀವಿ ಅಥವಾ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡ್ದಿರ್ತೀವಿ ಈ ರೀತಿ ಗಿಡದಲ್ಲೇ ಪೂರ್ತಿಯಾಗಿ ಹಣ್ಣಾಗೋದಕ್ಕೆ ಬಿಟ್ಟು ಅದನ್ನು ಅವಾಗೆ ತೊಳ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಇಷ್ಟು ದಿನ ನಾವು ಆವಾಗಿಂದ ಅವಾಗೆ ಕಿತ್ತು ತೊಳೆದು ತಿಂತಾ ಇದ್ವಿ ಇವತ್ತು ಮಾತ್ರ ಈ ಎರಡು ಹಣ್ಣು ಬಿಟ್ಟಿರೋದ್ರಿಂದ ಮಿಲ್ಕ್ ಶೇಕ್ ಮಾಡೋಣ ಎಲ್ಲ ಡ್ರೈ ಫ್ರೂಟ್ಸ್ನ ನೆನೆಸ್ಬಿಟ್ಟು ಅಂತ ಅಂದ್ಬಿಟ್ಟು ಮನೆಗೆ ಇದ್ದೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಎಷ್ಟೆಲ್ಲ ತರಕಾರಿಗಳನ್ನು ಹಾಗೆ ಹಣ್ಣನ್ನು ಹಾರ್ವೆಸ್ಟ್ ಮಾಡಿದ್ವಿ ಅಂತ ನೀವು ನೋಡಿದ್ದೀರಾ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಗೆ ಹೇಗೆ ಅನಿಸ್ತು ಅಂತ ಅಂದ್ಬಿಟ್ಟು ಖಂಡಿತವಾಗ್ಲೂ ಕಮೆಂಟ್ಸಲ್ಲಿ ತಿಳಿಸಿ ಮತ್ತೊಂದು ಗಾರ್ಡನಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಹಾಕ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಗಿಡಮರ ಬೆಳೆಸಿ ಪ್ರಕೃತಿಯನ್ನು ಉಳಿಸಿ ಹ್ಯಾಪಿ ಗಾರ್ಡ್ನಿಂಗ್